ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೀವು ರೈತರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಕುಣಿತ ತೆಗಿರಿ ಫ್ರೆಂಡ್ಸ್ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೊಸ ಯೋಜನೆ ಜಾರಿಗೆ ಬಂದಿದೆ ಫ್ರೆಂಡ್ಸ್ ಈ ಯೋಜನೆಯಲ್ಲಿ ರೈತರಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಸಿಗುತ್ತೆ ಯಾವ ಯೋಜನೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೀಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿ ಕುಣಿತ ತೆಗೊಂಡು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ರೈತರಿಗೆ ಖಾತೆಗೆ ಭೂಸಿರಿ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ಹೊಸ ಯೋಜನೆ ಜಾರಿಗೆ ಬಂದಿದೆ ಅಂದರೆ ಭೂಸಿರಿ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮೆಯಾಗುತ್ತೆ ಆತ್ಮೀಯ ರೈತ ಬಾಂಧವರೇ ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಬಜೆಟ್ನಲ್ಲಿ ರೈತರಿಗೆ ಹಲವಾರು ಯೋಜನೆಗಳು ಜಾರಿಗೆ ತರುವುದಾಗಿ ಘೋಷಣೆ ಮಾಡಿದೆ ಅಂತಹ ಯೋಜನೆಯಲ್ಲಿ ಭೂಸಿರಿ ಯೋಜನೆಯು ರೈತರಿಗೆ ಬೆಳೆ ಬೆಳೆಯಲು ಬೇಕಾದ ಎಲ್ಲ ಸಾಮರ್ಥ್ಯವನ್ನು ಕೊಂಡುಕೊಳ್ಳಲು ಬೇಕಾಗುವ ಖರ್ಚನ್ನು ಕಡಿಮೆ ಮಾಡೋದಾಗಿದೆ ಫ್ರೆಂಡ್ಸ ಅಂದರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹೊಸ ಯೋಜನೆ ಜಾರಿಗೆ ಬರ್ತಾ ಇದೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಭೂಸಿರಿ ಯೋಜನೆಯ ಮುದ್ ಇತರ ಉದ್ದೇಶವೇನೆಂದರೆ ಫ್ರೆಂಡ್ಸ್ ಅಂದರೆ ಭೂಶಿರಿ ಯೋಜನೆಯಲ್ಲಿ ರೈತರಿಗೆ ಬೆಳೆ ಬೆಳೆಯಲು ಬೇಕಾಗುವ ಬಿತ್ತನೆ ಬೀಜಗಳು ಕೀಟನಾಂಶಗಳು ಹಾಗೂ ಮುತ್ತಾದ ಸಾಮಗ್ರಿಗಳನ್ನು ರೈತರಿಗೆ ಅತಿ ಕಡಿಮೆ ಬೆಲೆಗೆ ತಲುಪಿಸುವ ಹಾಗೂ ಕಡಿಮೆ ಬೆಲೆಯ ಬೆಳೆಗೆ ರೈತರಿಗೆ ಅಂದರೆ ಸುಲಭವಾಗಿ ದೊರೆಯುವಂತೆ ಮಾಡಲು ಜಾರಿಗೆ ತಂದಿರುವ ಯೋಜನೆ ಭೂಸಿರಿ ಯೋಜನೆ ಆಗಿದೆ ಫ್ರೆಂಡ್ಸ ಅಂದರೆ ಕಡಿಮೆಯಲ್ಲಿ ಬೀಜನಾಶವಂಥ ಮುಂತಾದ ಸಾಮರ್ಥ್ಯನೂ ರೈತರಿಗೆ ಕಡಿಮೆ ಬೆಲೆ ಸಿಗುವಂಥ ಯೋಜನೆ ಆಗಿದೆ ಫ್ರೆಂಡ್ಸ್ ಅಂದರೆ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ ಅಂತ ಹೇಳುದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಬಿತ್ತನೆ ಬೀಜ ಹಾಗೆ ಕೀಟನಾಂಶ ಅಂತ ಮುಂತಾದ ಸಾಮ್ರಿ ರೈತರಿಗೆ ಅತಿ ಕಡಿಮೆಯಲ್ಲಿ ನಿಮಗೆ ಸಿಗಬೇಕಾ ಮುತ್ತಾದ ಹಾಗೆ ಸುಲಭವಾಗಿ ದೊರೆಯುವಂಥ ಮಾಡಲು ಜಾರಿಗೆ ತಂದಿರುವ ಭೂಸಿರಿ ಯೋಜನೆ ಒಂದಾಗಿದೆ ಅಂತ ಹೇಳುದು ಫ್ರೆಂಡ್ಸ ಫ್ರೆಂಡ್ಸ್ ನೋಡಿ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅಂದರೆ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ರೈತರಿಗಾಗಿ ಘೋಷಿಸಿರುವ ಯೋಜನೆಯಲ್ಲಿ ಪ್ರಮುಖ ಅಂದರೆ ಯೋಜನೆಯಾಗಿದ್ದು ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಸರ್ಕಾರ ರೈತರ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಸಹಾಯಧನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಘೋಷಿಸಲಾಗಿದೆ ಫ್ರೆಂಡ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಜೆಟ್ನಲ್ಲಿ ಸರ್ಕಾರ ಹತ್ತು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಘೋಷಿಸಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಭೂಸಿರಿ ಯೋಜನೆಯಲ್ಲಿ ಕುರಿತು ಮಾತನಾಡಿದ್ದ ಬಸವರಾಜ ಬೊಮ್ಮಾಯಿ ಅವರು ಭೂಸಿರಿ ಯೋಜನೆಯಲ್ಲಿ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಇನ್ನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಬಿತ್ತನೆ ಸಮಯದಲ್ಲಿ ಉಪಯೋಗವಾಗುವಂಥ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದೆಂದು ಭೂಸಿರಿ ಯೋಜನೆಯ ಹಣವನ್ನು ಪಡೆಯಲು ಯಾವುದೇ ವರ್ಗ ಭೇದ ಭಾವವಿಲ್ಲದೆ ಹಣವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ ಫೆಂಡ್ಸ ಅಂದರೆ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಹಣವನ್ನು ಪಡೆದುಕೊಳ್ಳಬಹುದು ಅಂದರೆ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಫೆಂಡ್ಸ ಅಂದರೆ ಬಿತ್ತನೆ ಸಮಯದಲ್ಲಿ ನಿಮಗೆ ಉಪಯೋಗವಾಗುವಂಥ ಹತ್ತು ಸಾವಿರ ರೂಪಾಯಿ ನಿಮ್ಮ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುವುದು ಹೇಗಿದ್ದಾರೆ ಫ್ರೆಂಡ್ಸ್ ಈ ಉದ್ದೇಶವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಭೂಶ್ರೀ ಯೋಜನೆಯಲ್ಲಿ ರೈತರಿಗೆ ಒಂದು ಅನುಕೂಲವಾಗಲಿ ಅಂದರೆ ಬಿತ್ತನೆ ಮಾಡುವ ಸಮಯದಾಗಿರ್ಬೋದು ಅಂತ ರೈತರಿಗೆ ಒಂದು ಹಲವಾರು ಉಪಕರಣಗಳು ಪಡೆಯುವುದಾಗಿರ್ಬೋದು ಫ್ರೆಂಡ್ಸ್ ಇಂದ ಯೋಜನೆಯಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುವುದು ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಎಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಬಜೆಟ್ನಲ್ಲಿ ಎಲ್ಲ ರೈತರ ಖಾತೆಗೆ ಅಂದರೆ ಸಾಕಷ್ಟು ರೈತರಾಗಂದರೆ ಅನುಕೂಲವಾಗಲೆಂದು ಈ ಯೋಜನೆ ಜಾರಿಗೆ ತಂದಿರುವ ಉದ್ದೇಶವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಭೂಶ್ರೀ ಯೋಜನೆ ಒಂದು ಎಲ್ಲ ರೀತಿಯ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ರೈತರಾಗಿದ್ದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ಲ ಸುತ್ತೆ ಯಾವ ಥರ ಹೊಸ ಹೊಸ ವೀಡಿಯೋಕ್ಕೆ ಬೇಗ ಪಡೆದುಕೋದು ವೀಡಿಯೋ ನೋಡೋದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್